ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ರಾಮನ್ ಟ್ಯುಟೋರಿಯಲ್ ಫಾರ್ ಜಿ ಕೆ ಫ್ರೆಂಡ್ಸ್ ಇವತ್ತಿನ ಸೆಷನಲ್ಲಿ ನಾವು ಸಮಾಜ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂಥ ಸಂಭವನೀಯ ಬಹು ನಿರೀಕ್ಷಿತ ಪ್ರಶ್ನೋತ್ತರಗಳನ್ನು ಡಿಸ್ಕಸ್ ಮಾಡೋಣ ಈಗಾಗಲೇ ಸುಮಾರು ಒಂದು ಪ್ರಶ್ನೋತ್ತರಗಳನ್ನು ತಮಗೆ ನೀಡಿದ್ದೇನೆ ಸೊ ಇನ್ನು ನಿಮ್ಮ ಎಕ್ಸಾಮ್ ಕೇವಲ ಎಂಟು ದಿನಗಳು ಅಷ್ಟೇ ಉಳಿದಿರೋದು ಆ ಒಂದು ವಿಚಾರಕ್ಕಾಗಿ ನಿಮ್ಮ ಪ್ರಿಪ್ರೇಷನ್ ತ್ವರಿತವಾಗಿ ಪ್ರಿಪ್ರೇಷನ್ ಮಾಡಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಆರಂಭ ಮಾಡೋಣ ಮೊದಲನೇ ಪ್ರಶ್ನೆ ಹೀಗಿದೆ ಸಮಭಾಜಕ ವೃತ್ತದ ಉತ್ತರ ಮತ್ತು ದಕ್ಷಿಣ ಭಾಗದಲ್ಲಿ ಹತ್ತು ಡಿಗ್ರಿಯಿಂದ ಇಪ್ಪತ್ತೈದು ಡಿಗ್ರಿ ಅಕ್ಷಾಂಶಗಳ ನಡುವೆ ಕಂಡುಬರುವಂತಹ ಪ್ರದೇಶ ಯಾವುದು ಬಳ ಬೇಗ ಕ್ವಿಕ್ಕಾಗಿ ಮುಗಿಸೋಣ ಆಪ್ಷನ್ಸ್ಗಳನ್ನ ಓದೋದು ಬೇಡ ಆನ್ಸರು ಆಪ್ಷನ್ ತ್ರೀ ಇದೆ ನೋಡಿ ಮಾನ್ಸೂನ್ ವಾಯುಗುಣ ಪ್ರದೇಶ ಇದು ಹತ್ತು ಡಿಗ್ರಿಯಿಂದ ಇಪ್ಪತ್ತೈದು ಡಿಗ್ರಿ ಅಕ್ಷಾಂಶಗಳ ನಡುವೆ ಕಂಡು ಬರ್ತಕ್ಕಂಥ ಪ್ರದೇಶ ಅದು ಎಲ್ಲಿ ಅಂದರೆ ಸಮಭಾಜಕದ ಸಮಭಾಜಕ ವೃತ್ತ ಏನಿದೆ ಅಲ್ಲ ಅಲ್ಲಿನ ಒಂದು ಉತ್ತರ ಮತ್ತು ದಕ್ಷಿಣ ಭಾಗದಲ್ಲಿ ಎರಡೂ ಕಡೆಯೂ ಕೂಡ ಕಂಡುಬರುತ್ತೆ ಆಸ್ಟ್ರೇಲಿಯಾದ ಹುಲ್ಲುಗಾವಲು ಪ್ರದೇಶವನ್ನು ಏನೆಂದು ಕರೆಯುತ್ತಾರೆ ಆಸ್ಟ್ರೇಲಿಯಾದ ಹುಲ್ಲುಗಾವಲು ಪ್ರದೇಶವನ್ನು ನಾವೇನಂತ ಕರಿತೀವಿ ಇಲ್ಲಿ ವೆಲ್ಸ್ ಅಥವಾ ವೆಲ್ಡ್ ಅಂತೇಳಿ ಕರಿತೇವೆ ನೆಕ್ಸ್ಟು ಮಿಚಿಗನ್ ಸರೋವರ ಇರುವುದು ಎಲ್ಲಿ ಮಿಚಿಗನ್ ಸರೋವರ ಎಲ್ಲಿ ಬರುತ್ತೆ ಅಂದರೆ ಅಮೇರಿಕಾದಲ್ಲಿ ಈ ಮಿಚಿಗನ್ ಸರೋವರವನ್ನು ನಾವು ನೋಡ್ಬೋದು ಆಪ್ಷನ್ ನಂಬರ್ ಟು ಜಗತ್ತಿನ ಅತಿ ಎತ್ತರ ಪ್ರದೇಶದಲ್ಲಿರ್ತಕ್ಕಂಥ ಸರೋವರ ಯಾವುದು ಚಿಲ್ಕಾ ಸರೋವರ ಹಾಗೆಯೇ ಸಾಂಬಾರ್ ಸರೋವರ ಟಿಟಿಕಾಕ ಸರೋವರ ಪುಲಿಕಾಟ್ ಸರೋವರ ಆಪ್ಷನ್ ತ್ರೀ ಟಿಟಿಕಾಕ ಸರೋವರ ಇದು ಜಗತ್ತಿನಲ್ಲೇ ಅತ್ಯಂತ ಎತ್ತರ ಪ್ರದೇಶದಲ್ಲಿರ್ತಕ್ಕಂಥ ಒಂದು ಸರೋವರ ಪೆಟಗೋನಿಯ ಪ್ರಸ್ಥಭೂಮಿ ಕಂಡು ಬರ್ತಕ್ಕಂಥದ್ದು ಎಲ್ಲಿ ಅಂದರೆ ನೋಡಿ ಈ ಪೆಟಗೋನಿಯ ಪ್ರಸ್ಥಭೂಮಿ ದಕ್ಷಿಣ ಅಮೇರಿಕದಲ್ಲಿ ಕಂಡುಬರುತ್ತೆ ಆಫ್ರಿಕಾ ಖಂಡದಲ್ಲಿರುವಂತಹ ಪ್ರಪಂಚದ ಅತಿ ಉದ್ದವಾದಂತಹ ನದಿ ಅಂತೇಳಿ ನಾವು ಯಾವ ನದಿಯನ್ನು ಕರಿತೀವಿ ಅಂದರೆ ನೈಲ್ ನದಿಯನ್ನು ಐವತ್ತ ಏಳನೇ ಪ್ರಶ್ನೆ ಕಲಹರಿ ಮರುಭೂಮಿಯಲ್ಲಿ ವಾಸಿಸುವಂತಹ ಬುಡಕಟ್ಟು ಜನಾಂಗ ಯಾವುದು ಈ ಕಲಹರಿ ಮರುಭೂಮಿ ಇದೊಂದು ಮರುಭೂಮಿ ಪ್ರದೇಶ ಆಗಿದೆ ಸೊ ಇಲ್ಲಿ ಎಂತಹ ಒಂದು ಬುಡಕಟ್ಟು ಜನಾಂಗ ಇದಾರೆ ಅಂದರೆ ಬುಷ್ಮೆನ್ ಅಂತಕ್ಕಂಥ ಬುಡಕಟ್ಟು ಜನಾಂಗವನ್ನು ಕಾಣ್ಬೋದು ಉತ್ತರ ಅಮೇರಿಕ ಮತ್ತು ದಕ್ಷಿಣ ಅಮೇರಿಕ ಖಂಡಗಳನ್ನು ಬೇರ್ಪಡಿಸ್ತಕ್ಕಂತಹ ಕಾಲುವೆಯನ್ನು ನಾವು ಪನಾಮ ಕಾಲುವೆ ಅಂತೇಳಿ ಕರಿತೇವೆ ಬಂಡೆಗಲ್ಲುಗಳು ಮಣ್ಣಿನ ಯಾವ ಗುಣದ ನಿರ್ಧಾರವನ್ನು ಮಾಡುತ್ತೆ ಅಂದರೆ ಈ ಬಂಡೆಗಲ್ಲುಗಳೇನಿದಾವಲ್ಲ ಇಂಥ ಮಣ್ಣು ಇಂಥದೇ ಗುಣವನ್ನು ಹೊಂದಿದೆ ಅಂಥೇಳಿ ಅದು ನಿರ್ಧಾರ ಮಾಡುತ್ತೆ ಹಾಗಾದರೆ ಇಂತಹ ಬಂಡೆಗಲ್ಲುಗಳು ಏನು ಮಣ್ಣಿನ ರಾಸಾಯನಿಕ ಗುಣವನ್ನು ಅವು ನಿರ್ಧಾರ ಮಾಡ್ತವೆ ಅರವತ್ತನೇ ಪ್ರಶ್ನೆ ಭೂಮಿಯ ಮೇಲ್ಮೈ ಮೇಲೆ ಸಿಗ್ತಕ್ಕಂತಹ ಖನಿಜಗಳನ್ನು ಸಾಧಾರಣವಾಗಿ ಹೂಳಿ ತೆಗೆಯುವುದನ್ನು ನಾವೇನಂತ ಕರಿತೀವಿ ಉತ್ಖನನ ಹಾಗೆಯೇ ನಿಸ್ಥಾಪನ ಸಿಂಥರನ ಎಲ್ಲವೂ ಈ ಭೂಮಿಯ ಮೇಲ್ಮೆ ಮೇಲೆ ಸಿಗ್ತಕ್ಕಂತಹ ಖನಿಜಗಳನ್ನು ಸಾಧಾರಣವನ್ನ ಸಾಧಾರಣವಾಗಿ ನಾವೇನು ಮಾಡ್ತೀವಿ ಅಂದರೆ ಹೂಳಿ ತೆಗಿಬೇಕಾಗತ್ತೆ ಅಂದರೆ ಗುಂಡಿಗಳನ್ನ ಮಾಡಿ ಕೆದರಿ ನಾವು ತೆಗಿಬೇಕಾಗತ್ತೆ ಹಾಗಾದರೆ ನಾವು ಈ ಮೂರೂ ಅಂಶಗಳನ್ನು ಕೂಡ ನಾವು ಅದನ್ನು ಹೇಳ್ತೀವಿ ಏನಂತಂದರೆ ಉತ್ಖನನ ಅಂತ ಹೇಳ್ತೀವಿ ನಿಸ್ತಾಪನ ಅಂತ ಹೇಳ್ತೀವಿ ಸಿಂಧರನ ಅಂತಲೂ ಕೂಡ ಅದನ್ನು ಕರಿತೀವಿ ಹಾಗಾಗಿ ಮೇಲಿನ ಎಲ್ಲವೂ ಕೂಡ ಹೌದು ಪ್ರಪಂಚದ ಅತ್ಯಂತ ಹಳೆಯ ಶಿಲೆ ಎಲ್ಲಿದೆ ನೋಡಿ ಪ್ರಪಂಚದ ಅತ್ಯಂತ ಹಳೆ ಶಿಲೆ ನಾವು ಪಶ್ಚಿಮ ಆಸ್ಟ್ರೇಲಿಯಾದಲ್ಲಿ ಕಾಣ್ಬೋದು ಅರವತ್ತೆರಡನೇ ಪ್ರಶ್ನೆ ಅಪೆಚಿ ಮತ್ತು ಕ್ರೋ ನೋಡಿ ಇದು ಸಾರಿ ಮಿಸ್ಟೇಕ್ ಆಗಿದೆ ಅಪೇಚಿ ಮತ್ತು ಕ್ರೋ ಈ ಒಂದು ಕೆಳಗಿನವುಗಳಲ್ಲಿ ಏನು ಈ ಅಪೆಚ್ಚಿ ಮತ್ತು ಕ್ರೋ ಅಂತಕ್ಕಂಥದ್ದು ಇದೊಂದು ಜನಾಂಗಗಳಿಗೆ ಸಂಬಂಧಪಟ್ಟಂತಹ ಜನಾಂಗಗಳು ಅಂತಲೇ ಹೇಳ್ಬೋದು ಇವೆಲ್ಲಿ ಕಂಡುಬರುತ್ತೆ ಅಂದರೆ ಉತ್ತರ ಅಮೆರಿಕದಲ್ಲಿ ಕಂಡುಬರ್ತಕ್ಕಂಥ ಜನಾಂಗಗಳ ವಿಧಗಳೇ ಅಪೆಚ್ಚಿ ಮತ್ತು ಕ್ರೋ ಅರವತ್ತ್ಮೂರನೇ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಯಾವ ಕ್ಷೇತ್ರಕ್ಕೆ ವಿಶ್ವದ ಹಣ್ಣಿನ ತೋಟ ಎನ್ನಲಾಗುತ್ತದೆ ನೋಡಿ ಯಾವ ಕ್ಷೇತ್ರಕ್ಕೆ ಅಂತಂದರೆ ಭೂಮಧ್ಯ ರೇಖೆಗೆ ನಾವು ವಿಶ್ವದ ಹಣ್ಣಿನ ತೋಟ ಅಂತೇಳಿ ಕರೀತಾರೆ ಈ ಕೆಳಗಿನವುಗಳಲ್ಲಿ ಯಾವುದು ಹಡಗುಗಳ ಪ್ರಯಾಣದಲ್ಲಿ ಸಹಾಯವನ್ನು ಮಾಡ್ತವೆ ನೋಡಿ ನಮ್ಮ ಹಡಗುಗಳಲ್ಲಿ ನಾವು ಪ್ರಯಾಣ ಇದ್ದೀವಿ ಅಂತಂದರೆ ಅದಕ್ಕೆ ನಮಗೆ ಸಹಾಯ ಆಗ್ತಕ್ಕಂಥ ಅಂಶ ಯಾವುದು ಅಂದರೆ ಎತ್ತರದ ಅಲೆಗಳಿರ್ತಕ್ಕಂಥ ಕ್ಷೇತ್ರಗಳು ಇವು ನಮಗೆ ಹಡಗುಗಳ ಪ್ರಯಾಣ ಮಾಡುವಾಗ ಸಹಾಯವನ್ನು ಮಾಡ್ತವೆ ಭೂಮಿಯಿಂದ ಪ್ರಸಾರಿತ ರೇಡಿಯೋ ತರಂಗಗಳನ್ನು ಪುನಃ ಭೂಮಿ ಮೇಲೆ ಯಾರು ಪರಿವರ್ತಿಸ್ತಾರೆ ಅಂತಂದರೆ ಅದು ವಾಯುಮಂಡಲದಲ್ಲಿ ಆಗ್ತಕ್ಕಂಥ ಒಂದು ಬದಲಾವಣೆ ಈ ಕೆಳಗಿನವುಗಳಲ್ಲಿ ಯಾವ ಆಯ್ಕೆ ಶೋಷಣೀಯ ವಿಕಾಸದ ಸಿದ್ಧಾಂತ ಅಲ್ಲ ನೋಡಿ ಯಾವುದು ಅಂತಂದರೆ ನಿರ್ವಾಣೀಕರಣ ಮತ್ತು ಭೂ ರಕ್ಷಣಾ ನಡೆಯುತ್ತಿರಬೇಕು ನೆಕ್ಸ್ಟು ಹವಾಮಾನ ಮತ್ತು ವಾತಾವರಣದ ಬಗ್ಗೆ ಬೋಧಿಸುವಾಗ ಈ ಕೆಳಗಿನ ಯಾವ ಚಟುವಟಿಕೆಯು ಹೊಂದಾಣಿಕೆಯಾಗುತ್ತದೆ ಒಂದು ವೇಳೆ ಮಕ್ಕಳಿಗೆ ನೀವು ಹವಾಮಾನ ಮತ್ತು ಚಟುವಟಿಕೆ ಬಗ್ಗೆ ಬೋಧಿಸ್ತಾ ಇದ್ದೀರಾ ಅಂತಂದರೆ ಅಲ್ಲಿ ಯಾವ ಚಟುವಟಿಕೆ ಹೊಂದಾಣಿಕೆ ಆಗುತ್ತೆ ನೋಡಿ ಆಪ್ಷನ್ ಫೋರ್ ಇದೆ ದಿನಪತ್ರಿಕೆಗಳಲ್ಲಿ ಬಂದಂಥ ಹವಾಮಾನಕ್ಕೆ ಸಂಬಂಧಿಸಿದ ವರದಿಗಳನ್ನು ಸಂಗ್ರಹಿಸುವಂತೆ ಹೇಳ್ತಕ್ಕಂಥದ್ದು ಸೊ ಇದ್ರ ಮೂಲಕ ನಾವೇನು ಮಾಡ್ಬೋದು ಮಕ್ಕಳಿಗೆ ಈಸಿಯಾಗಿ ಬೋಧನೆ ಮಾಡ್ಬೋದು ನೆಕ್ಸ್ಟು ಎಲ್ಲೋ ಸ್ಟೋನ್ ನ್ಯಾಷನಲ್ ಪಾರ್ಕ್ ಯಾವ ದೇಶದಲ್ಲಿ ಕಂಡುಬರುತ್ತೆ ಈ ಒಂದು ಇದೊಂದು ನ್ಯಾಷನಲ್ ಪಾರ್ಕ್ ಅಂತೇಳಿ ಹೇಳ್ತೀವಿ ನಮ್ಮ ದೇಶದಲ್ಲೂ ಕೂಡ ಸುಮಾರು ನ್ಯಾಷನಲ್ ಪಾರ್ಕ್ಗಳಿರ್ತಕ್ಕಂಥದನ್ನು ನಾವು ಕಾಣ್ತೇವೆ ಸೊ ಎಲ್ಲಿ ಕಂಡು ಬರುತ್ತೆ ಅಂತಂದರೆ ಯು ಎಸ್ ಎಲ್ಲಿ ಕಂಡುಬರುತ್ತೆ ಸಾಗರ ತಳದ ಒಂದು ಮೇಲ್ಮೈಗೆ ಸಂಬಂಧಿಸಿದ ಯಾವ ಪ್ರದೇಶವು ಪೆಟ್ರೋಲ್ ಮತ್ತು ನೈಸರ್ಗಿಕ ತೈಲವನ್ನು ಒದಗಿಸುತ್ತೆ ಇಲ್ಲಿ ಪೆಟ್ರೋಲ್ ಮತ್ತು ನೈಸರ್ಗಿಕ ತೈಲವನ್ನು ಒದಗಿಸ್ಕೊಡ್ತಕ್ಕಂಥ ಒಂದು ಸಾಗರದ ಮೇಲ್ಮೈ ಯಾವುದು ಅಂದರೆ ಸಾಗರದ ಅತಿ ಆಳದ ಮೈದಾನಗಳು ಸೊ ಅತ್ಯಂತ ಆಳದಲ್ಲಿರ್ತಕ್ಕಂಥ ಮೈದಾನಗಳಿಂದ ನಾವೇನು ಮಾಡ್ತೀವಿ ಪೆಟ್ರೋಲ್ ಮತ್ತು ನೈಸರ್ಗಿಕ ತೈಲವನ್ನು ಉತ್ಖನನ ಮಾಡ್ತಾರೆ ಹತ್ತೊಂಬತ್ತನೇ ಶತಮಾನದಲ್ಲಿ ಬ್ರಿಟನ್ನ ಔದ್ಯೋಗೀಕರಣದ ಜೊತೆಗೆ ಈ ಕೆಳಗಿನ ಯಾವ ಪರಿವರ್ತನೆ ಆಗಿದೆ ಸೊ ಯಾವ ಪರಿವರ್ತನೆ ಆಗುತ್ತೆ ಅಂತಂದರೆ ಆಪ್ಷನ್ ತ್ರೀ ಇದೆ ನೋಡಿ ಭಾರತವು ಬ್ರಿಟಿಷ್ ಔದ್ಯೋಗಿಕ ಉತ್ಪನ್ನಗಳಿಗೆ ದೊಡ್ಡ ಒಂದು ಮಾರುಕಟ್ಟೆ ಆಗಿತ್ತು ನಿಮ್ಗೆ ಗೊತ್ತೇ ಇರ್ಬೋದು ಎಲ್ಲ ಕಚ್ಚಾ ವಸ್ತುಗಳನ್ನು ನಮ್ಮಿಂದನೇ ಇಲ್ಲಿಂದನೇ ಒಯ್ತಾ ಇದ್ದರು ಅಲ್ಲಿ ಸಿದ್ಧ ವಸ್ತುಗಳನ್ನು ಮಾಡ್ಕೊಂಡು ಈ ಕಡೆ ತಂದು ವ್ಯಾಪಾರ ಮಾಡ್ತಾಯಿದ್ರು ಇದೇ ಅವರ ಉದ್ಯೋಗ ಆಗಿತ್ತು ಎಷ್ಟು ಹತ್ತೊಂಬತ್ತನೇ ಶತಮಾನದಲ್ಲಿ ಸೊ ನೆಕ್ಸ್ಟ್ ನಾವೀಗ ಮುಂದಿನ ಪ್ರಶ್ನೆಗೆ ಹೋಗೋಣ ಮನಿ ಗ್ರಾಮ ಮತ್ತು ನಾನಾ ದೆಸಿ ಅಂದರೆ ಏನು ಇವೆರಡೂ ಕೂಡ ಒಂದು ವ್ಯಾಪಾರಿ ಸಂಘಗಳು ಅಂತ ಹೇಳ್ಬೋದು ಅವು ಎಲ್ಲಿ ಕಂಡು ಬರುತ್ತೆ ಅಂದರೆ ದಕ್ಷಿಣ ಭಾರತದ ಪ್ರಸಿದ್ಧ ವ್ಯಾಪಾರಿ ಸಂಘಗಳೇ ಈ ಮನಿ ಗ್ರಾಮ ಮತ್ತು ನಾನಾ ದೆಸಿ ಕಚ್ಚಾ ವಸ್ತುವನ್ನು ಅಧಿಕ ಒಂದು ಮೌಲ್ಯ ವಸ್ತುವಾಗಿ ಪರಿವರ್ತನೆ ಮಾಡ್ತಕ್ಕಂಥ ಕ್ರಿಯೆಗೆ ನಾವೇನಂತ ಕರಿತೀವಿ ದ್ವಿತೀಯ ಕ್ರಿಯೆ ಅಂತ ಹೇಳ್ತೀವಿ ಮೊದಲೇ ಮೊದಲನೇ ಅವು ಏನು ಹೇಳ್ತಾವೆ ಕಚ್ಚಾ ವಸ್ತು ಇರ್ತಾವೆ ಅವುಗಳ್ನ ಪರಿವರ್ತನೆ ಮಾಡಿ ಅಧಿಕ ಮೌಲ್ಯಗೆ ಬಾಳ್ತಕ್ಕಂಥ ವಸ್ತುಗಳನ್ನಾಗಿ ಮಾಡ್ತೀವಲ್ಲ ಅದನ್ನು ನಾವು ದ್ವಿತೀಯ ಕ್ರಿಯೆ ಅಂತೇಳಿ ಕರಿತೀವಿ ಕನಿಷ್ಠ ವೇತನದ ಒಂದು ಅಧಿನಿಯಮ ಇದರ ಪ್ರಕಾರ ಏನು ಅಂತಂದರೆ ವೇತನವು ನಿಗದಿಪಡಿಸಿದಂತಹ ಕನಿಷ್ಠ ಮೊತ್ತಕ್ಕಿಂತ ಕಡಿಮೆ ಆಗದಿರುವಂತೆ ನಿಗದಿಪಡಿಸುತ್ತೆ ಅದನ್ನೇ ನಾವು ಕನಿಷ್ಠ ವೇತನ ಅಧಿನಿಯಮ ಅಂತ ಕರಿತೀವಿ ಅಂಥ ಆಪ್ಷನ್ ಎಲ್ಲಿರುತ್ತೆ ಆಪ್ಷನ್ ನಂಬರ್ ಟೂ ಏನಿದೆ ಇದು ಸರಿಯಾಗಿದೆ ಭಾರತದಲ್ಲಿ ವ್ಯವಹಾರಗಳನ್ನು ನಿಯಂತ್ರಿಸುವ ಮುಖ್ಯ ಹೂಡಿಕೆಗಳನ್ನು ರಕ್ಷಿಸ್ತಕ್ಕಂಥ ಒಂದು ಸಂಸ್ಥೆ ಅದು ಸೇಬಿ ಅಂತೇಳಿ ಹೇಳ್ತಾ ಇದ್ವಿ ಸಾರ್ವಜನಿಕ ವೆಚ್ಚಕ್ಕಾಗಿ ಬೇಕಾಗಿರುವಂಥ ಹಣವನ್ನು ಭಾರತ ಸರ್ಕಾರ ಈ ಖಾತೆಯ ರೂಪದಲ್ಲಿ ಮೀಸಲಿಟ್ಟಿರುತ್ತದೆ ಯಾವ ಖಾತೆಯಲ್ಲಿ ಅಂತಂದರೆ ಪಬ್ಲಿಕ್ ಅಕೌಂಟ್ಸ್ ಅಥವಾ ಭಾರತದ ಸಾರ್ವಜನಿಕ ಖಾತೆ ಇದನ್ನು ಯಾವ ವೆಚ್ಚಕ್ಕಾಗಿ ಅಂದರೆ ಸಾರ್ವಜನಿಕರ ಉಪಯೋಗಕ್ಕಾಗಿ ಅಥವಾ ಸಾರ್ವಜನಿಕ ಒಂದು ಕಲ್ಯಾಣಕ್ಕೋಸ್ಕರ ಆ ಒಂದು ಹಣವನ್ನು ಪಬ್ಲಿಕ್ ಅಕೌಂಟ್ಸ್ನಲ್ಲಿ ಅವರು ಮೀಸಲಿಟ್ಟಿರ್ತಾರೆ ಎಪ್ಪತ್ತಾರನೇ ಪ್ರಶ್ನೆ ಭಾರತವು ವಿದೇಶಿ ವಿನಿಯಮಕ್ಕೆ ವಿನಿಮಯಕ್ಕೆ ಸಂಬಂಧಿಸಿದಂತೆ ಯಾವುದರ ಒಂದು ಆಮದಿಗೆ ಹೆಚ್ಚು ವ್ಯಯ ಮಾಡುತ್ತದೆ ಅಂದರೆ ನಮ್ಮಲ್ಲಿ ಪೆಟ್ರೋಲಿಯಂ ದೊರೆಯಲ್ಲ ಜಾಸ್ತಿ ನಿಮಗೆ ಗೊತ್ತೇ ಇದೆ ಸೊ ಬೇರೆ ಬೇರೆ ಕಂಟ್ರೀಸ್ಗಳಿಂದ ನಾವೇನು ಮಾಡ್ತೀವಿ ಪೆಟ್ರೋಲಿಯಂಗೆ ಹೆಚ್ಚು ನಾವು ಹಣವನ್ನು ವ್ಯಯ ಮಾಡಬೇಕಾಗುತ್ತೆ ಪೆಟ್ರೋಲಿಯಂ ಪ್ರತಿಯೊಬ್ಬರಿಗೂ ಕೂಡ ಬೇಕಾಗುತ್ತೆ ಸೊ ಹಂಗಾಗಿ ಇದನ್ನು ಹೆಚ್ಚು ನಾವು ಆಮದನ್ನು ಮಾಡಿಕೊಳ್ತೀವಿ ಭಾರತದಲ್ಲಿ ರಾಷ್ಟ್ರೀಯ ಆದಾಯಕ್ಕೆ ಅತಿ ಹೆಚ್ಚು ಕೊಡುಗೆ ನೀಡುವಂತಹ ವಲಯ ಯಾವುದು ಅಂದರೆ ನಮ್ಮ ರಾಷ್ಟ್ರೀಯ ಆದಾಯಕ್ಕೆ ಹೆಚ್ಚು ಕೊಡುಗೆಯನ್ನು ನೀಡಿರ್ತಕ್ಕಂಥ ವಲಯ ಅಂದರೆ ಸೇವಾ ವಲಯ ನಮ್ಮಲ್ಲಿ ಪ್ರಾಥಮಿಕ ವಲಯ ದ್ವಿತೀಯ ವಲಯ ಮತ್ತು ಸೇವಾ ವಲಯ ಮೂರು ರೀತಿಯಾದಂಥ ವಲಯಗಳನ್ನು ನೋಡ್ತೇವೆ ಇಲ್ಲಿ ಸೇವಾ ವಲಯ ಹೆಚ್ಚು ಒಂದು ಕೊಡುಗೆಯನ್ನು ನೀಡಿದೆ ಒಂದು ವಸ್ತುವಿನ ಬೆಲೆಯಲ್ಲಿನ ಬದಲಾವಣೆಯಿಂದ ಬೇಡಿಕೆಯಿಂದ ಬೇಡಿಕೆಯ ಪ್ರಮಾಣದಲ್ಲಿ ಆಗ್ತಕ್ಕಂಥ ಬದಲಾವಣೆಯನ್ನು ತಿಳಿಸ್ತಕ್ಕಂಥ ಒಂದು ಪರಿಭಾವನೆಯನ್ನು ನಾವೇನಂತ ಕರಿತೀವಿ ಬೇಡಿಕೆ ಮತ್ತು ಬೆಲೆಗಳೆರಡರ ಸ್ಥಿತಿಸ್ಥಾಪಕತೆ ಅಂತೇಳಿ ಕರಿತೀವಿ ಯಾವ ಉದ್ದೇಶಕ್ಕಾಗಿ ಬ್ಯಾಂಕುಗಳನ್ನು ರಾಷ್ಟ್ರೀಕರಣ ಮಾಡಲಾಯಿತು ಯಾಕೆ ಬ್ಯಾಂಕ್ಗಳನ್ನ ಯಾಕೆ ರಾಷ್ಟ್ರೀಕರಣ ಮಾಡಿದ್ರು ಯಾವ ಉದ್ದೇಶಕ್ಕೋಸ್ಕರ ಅಂತಂದರೆ ಆರ್ಥಿಕ ವ್ಯವಸ್ಥೆಯನ್ನು ಬಲಪಡಿಸಬೇಕು ಅನ್ನೋ ಉದ್ದೇಶ ಸಲುವಾಗಿ ಎಲ್ಲ ಬ್ಯಾಂಕ್ಗಳನ್ನು ರಾಷ್ಟ್ರೀಕರಣ ಮಾಡೋದಕ್ಕೆ ಶುರು ಮಾಡಿದ್ರು ಭಾರತದ ಮೂಲಧನ ಮಾರುಕಟ್ಟೆಯಲ್ಲಿ ಸ್ಕ್ಯಾಮ್ಗಳನ್ನು ನಿವಾರಿಸುವುದಕ್ಕಾಗಿ ಸರ್ಕಾರ ಯಾವುದಕ್ಕೆ ಅಧಿಕಾರಗಳನ್ನು ನೀಡಿದೆ ಸೊ ಆವಾಗಲೇ ಹೇಳಿದ್ವಲ್ಲ ನಾವು ಸೆಬಿ ಬ್ಯಾಂಕಿಂಗ್ ನೀಡಲಾಗಿದೆ ಯೂನಿಟ್ ಟ್ರಸ್ಟ್ ಆಫ್ ಇಂಡಿಯಾ ತನ್ನ ಯೂನಿಟ್ಗಳನ್ನು ಕಡಿಮೆ ಬೆಲೆಗಳಲ್ಲಿ ಯಾವ ತಿಂಗಳಲ್ಲಿ ಮಾರಾಟ ಮಾಡುತ್ತೆ ನೋಡಿ ಜುಲೈ ತಿಂಗಳಲ್ಲಿ ಈ ಯೂನಿಟ್ ಟ್ರಸ್ಟ್ ಆಫ್ ಇಂಡಿಯಾ ತನ್ನ ಯೂನಿಟ್ಗಳನ್ನು ಕಡಿಮೆ ಬೆಲೆಗಳಲ್ಲಿ ಜುಲೈ ತಿಂಗಳಲ್ಲಿ ಮಾರಾಟ ಮಾಡುತ್ತೆ ಭಾರತದಲ್ಲಿ ರಾಷ್ಟ್ರೀಕೃತಗೊಳಿಸಿದಂತಹ ಹದಿನಾಲ್ಕು ಬ್ಯಾಂಕುಗಳ ಅಲ್ದಂಗೆನೇ ಹೆಚ್ಚುವರಿಯಾಗಿ ಆರು ಬ್ಯಾಂಕುಗಳು ಯಾವ ವರ್ಷದಲ್ಲಿ ರಾಷ್ಟ್ರೀಕರಣಗೊಂಡವು ಅಥವಾ ರಾಷ್ಟ್ರೀಕೃತಗೊಂಡವು ಅಂದರೆ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಹದಿನಾಲ್ಕು ಬ್ಯಾಂಕ್ಗಳನ್ನ ರಾಷ್ಟ್ರೀಕರಣಗೊಳಿಸಿದ್ರು ಅದು ಆರು ಬ್ಯಾಂಕ್ಗಳನ್ನ ಮತ್ತೆ ಹೆಚ್ಚುವರಿಯಾಗಿ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ರಾಷ್ಟ್ರೀಕರಣಗೊಳಿಸ್ತಾರೆ ಎಂಬತ್ತ ಮೂರನೇ ಪ್ರಶ್ನೆ ಹಣದುಬ್ಬರದ ಅನಿವಾರ್ಯ ಹಣದುಬ್ಬರ ಅನಿವಾರ್ಯ ಇದಕ್ಕೆ ಕಾರಣ ಏನು ಅಂತಂದರೆ ಬೆಲೆಗಳು ಹೆಚ್ಚಾದಂತೆಲ್ಲ ಏನಾಗುತ್ತೆ ಹಣದ ಒಂದು ಕಡಿಮೆ ಹಣ ಒಂದು ಉತ್ಪಾದನೆ ಆಗೋದಾಗಿರ್ಬೋದು ಹಣದುಬ್ಬರ ಅಲ್ಲಿ ಎದುರಾಗುತ್ತೆ ಸೊ ಆವಾಗ ನಾವು ಹಣವನ್ನು ಮಿತವಾಗಿ ಬಳಸ್ತಕ್ಕಂಥದ್ದು ಅನಿವಾರ್ಯ ಆಗೇ ಆಗುತ್ತೆ ಸೊ ಬೆಲೆಗಳ ಒಂದು ಹೆಚ್ಚಳವೇ ಇದಕ್ಕೆ ಮುಖ್ಯವಾದಂಥ ಕಾರಣ ಹೆಚ್ಚು ಹಣದುಬ್ಬರ ಮತ್ತು ಅಲ್ಪ ಆರ್ಥಿಕಾಭಿವೃದ್ಧಿಯನ್ನು ಸೂಚಿಸ್ತಕ್ಕಂಥದ್ದು ಯಾವುದು ಹೆಚ್ಚು ಮತ್ತು ಹಾಗೆಯೇ ಅಲ್ಪ ಆರ್ಥಿಕ ಅಭಿವೃದ್ಧಿಯನ್ನು ಸೂಚಿಸ್ತಕ್ಕಂಥದ್ದು ಇಲ್ಲಿ ಮೂರು ಕೂಡ ಅಲ್ಲ ಅಂತೇಳಿ ನಾವು ಹೇಳ್ಬೋದು ಆಪ್ಷನ್ ನಂಬರ್ ಫೋರು ಸರಿಯಾಗಿದೆ ಸಂವಿಧಾನದ ಯಾವ ಅನುಚ್ಛೇದದ ಪ್ರಕಾರ ಮುಟ್ಟಿಸಿಕೊಳ್ಳದಿರುವುದು ಅಥವಾ ಅಸ್ಪೃಶ್ಯತೆ ಕಾನೂನಿನ ಪ್ರಕಾರ ಒಂದು ದಂಡನೀಯ ಅಪರಾಧ ಅಂತೇಳಿ ಹೇಳ್ತಾರೆ ಯಾವ ಅನುಚ್ಛೇದ ಅಂತಂದರೆ ಅನುಚ್ಛೇದ ಹದಿನೇಳರ ಪ್ರಕಾರ ಅಸ್ಪೃಶ್ಯತೆ ಅಥವಾ ಮುಟ್ಟಿಸಿಕೊಳ್ಳದಿರುವುದು ಅಂತಕ್ಕಂಥದ್ದನ್ನು ನಾವು ಯಾರಿಗೂ ಕೂಡ ಹೇಳೋ ಹಾಗಿಲ್ಲ ಅದು ಕಾನೂನಿನ ಪ್ರಕಾರ ಒಂದು ದಂಡನೀಯವಾದಂಥ ಅಪರಾಧನೂ ಕೂಡ ಅಂತೇಳಿ ನಮಗೆ ಅನುಚ್ಛೇದ ಹದಿನೇಳರ ಮುಖಾಂತರ ಗೊತ್ತಾಗುತ್ತೆ ಭಾರತದಲ್ಲಿ ಅಸಮಾನತೆಗೆ ಕಾರಣ ಏನು ಯಾಕೆ ಅಸಮಾನತೆ ಇದೆ ನಮ್ಮಲ್ಲಿ ಅಂತಂದರೆ ನಮ್ಮಲ್ಲಿ ಮುಖ್ಯವಾಗಿ ಬಡತನ ಇರೋದ್ರಿಂದ ಅಸಮಾನತೆ ತಾಂಡವಾಡ್ತಾ ಇದೆ ಅಂತ ಹೇಳ್ಬೋದು ಯಾವಾಗಲೂ ಶ್ರೀಮಂತರು ಶ್ರೀಮಂತರಾಗೆ ಉಳಿತಾಯಿದ್ದಾರೆ ಬಡವರು ಬಡವರಾಗೆ ಉಳಿತಾಯಿದ್ದಾರೆ ಇಲ್ಲಿಂದ ಏನಾಗುತ್ತೆ ಅಂದರೆ ಸಮಾನತೆ ಅಂತಕ್ಕಂಥದ್ದು ಹುಟ್ಕೊಳ್ಳಲ್ಲ ಬದಲಾಗಿ ಹೆಚ್ಚೆಚ್ಚು ಅಸಮಾನತೆ ಅಂತಕ್ಕಂಥದ್ದು ಹುಟ್ಕೊಳ್ತಾ ಇದೆ ಮುಂದಿನ ಪ್ರಶ್ನೆ ಸಾಂವಿಧಾನಿಕ ಉಪಚಾರಗಳ ಒಂದು ಅಧಿಕಾರ ಏನಿರುತ್ತೆ ನಾಗರಿಕರ ಒಂದು ಮೌಲಿಕ ಅಧಿಕಾರಗಳನ್ನು ರಕ್ಷಣೆ ಮಾಡ್ತಕ್ಕಂಥದ್ದೇ ಸಾಂವಿಧಾನಿಕ ಉಪಚಾರಗಳ ಅಧಿಕಾರ ಆಗಿರುತ್ತೆ ಹಿಂದೂ ಉತ್ತರ ಉತ್ತರದಾಯಿತ್ವ ಅಧಿನಿಯಮ ಎರಡು ಸಾವಿರದ ಐದರ ಪ್ರಕಾರ ಯಾವುದು ಸರಿಯಾಗಿದೆ ಅಂತಂದರೆ ಗಂಡು ಮಕ್ಕಳು ಹೆಣ್ಣು ಮಕ್ಕಳು ಮತ್ತು ಅವರ ತಾಯಿಗೆ ಆಸ್ತಿಯಲ್ಲಿ ಸಮಾನವಾದಂತಹ ಒಂದು ಪಾಲಿದೆ ಗಂಡು ಮಕ್ಕಳಾಗಿರ್ಬೋದು ಹೆಣ್ಮಕ್ಕಳಾಗಿರ್ಬೋದು ಮತ್ತು ಅವರ ತಾಯಿಗೆ ಅವರ ತಾಯಿಗೂ ಕೂಡ ಆ ಆಸ್ತಿಯಲ್ಲಿ ಸಮಾನವಾದಂಥ ಪಾಲಿದೆ ಹೇಳಿ ಹಿಂದೂ ಉತ್ತರ ಉತ್ತರದಾಯಿತ್ವ ಅಧಿನಿಯಮ ಎರಡು ಸ ಎರಡು ಸಾವಿರದ ಐದರ ಪ್ರಕಾರದ್ದು ಪ್ರತಿಬಿಂಬಿಸುತ್ತೆ ದಲಿತ ಮತ್ತು ಆದಿವಾಸಿ ಹೆಣ್ಣು ಮಕ್ಕಳು ಶಾಲೆ ಬಿಡುವ ದರ ಹೆಚ್ಚು ಯಾಕೆ ಯಾಕೆ ಹೆಚ್ಚೆಚ್ಚು ಶಾಲೆ ಮಕ್ಕಳು ಬಿಡ್ತಾ ಇದ್ದಾರೆ ನಿಮಗೆ ಗೊತ್ತೇ ಇದೆ ಏನು ಅಂತಂದರೆ ನಮ್ಮ ಸಮಾಜದಲ್ಲಿ ಇನ್ನೂ ಏನಂತಂದರೆ ಬಡತನ ಇದೆ ಹಾಗೆಯೇ ಸಾಮಾಜಿಕ ಭೇದ ಭಾವದಿಂದಾಗಿ ಆ ದಲಿತ ಮಕ್ಕಳಾಗಿರ್ಬೋದು ಅಥವಾ ಈ ಬುಡಕಟ್ಟುವ ಆದಿವಾಸಿ ಹೆಣ್ಮಕ್ಳೆಲ್ಲ ಶಾಲೆಗೆ ಹೋಗ್ತಾ ಇಲ್ಲ ಎಷ್ಟು ಪ್ರೋತ್ಸಾಹ ಕೊಟ್ಟರು ಏನೇ ಫೆಸಿಲಿಟೀಸ್ ಕೊಟ್ಟರು ಅವ್ರಿಗೆ ಹೋಗೋಕ್ಕಾಗ್ತಾ ಇಲ್ಲ ಅವರು ಶಾಲೆ ಬಿಡ್ತಕ್ಕಂಥ ಸಂಖ್ಯೆಯೂ ಕೂಡ ಹೆಚ್ಚಾಗ್ತಾ ಇದೆ ಇದಕ್ಕೆ ಮುಖ್ಯವಾದಂಥ ಕಾರಣ ಅವರನ್ನ ಕಿತ್ತು ತಿಂತಕ್ಕಂಥ ಒಂದು ಬಡತನ ಆಗಿರ್ಬೋದು ಜೊತೆ ಜೊತೆಗೆ ಸಮಾಜದಲ್ಲಿ ಇರ್ತಕ್ಕಂಥ ಭೇದ ಭಾವಗಳು ಕೂಡ ಇದಕ್ಕೆ ಕಾರಣ ಆಗುತ್ತೆ ಮುಂದಿನ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಯಾವ ಜಾಹೀರಾಯಿತು ಜಾಹೀರಾತು ಸಾಮಾಜಿಕ ಅಲ್ಲ ಸಾಮಾಜಿಕವಾಗಿ ಜಾಹೀರಾತು ಯಾವುದಲ್ಲ ಅಂತ ಕೇಳಿದ್ದಾರೆ ಜೀವನ್ ಭೀಮಾ ಜೀವನದ ಜೊತೆ ಜೀವನದ ನಂತರ ಇದೊಂದು ಏನಪ್ಪಾ ಅಂದರೆ ಜಾಹೀರಾತು ಅಲ್ಲ ಇದು ಅತಿಥಿ ದೇವೋಭವ ಅಂತಕ್ಕಂಥದ್ದು ಒಂದು ಮಾತು ಸಾಲಿನಲ್ಲಿ ವಾಹನ ಓಡಿಸುವುದು ಜೀವನ ಓಡಿಸಿದಂತೆ ಅಂತಕ್ಕಂಥದ್ದು ಕೂಡ ಒಂದು ಜಾಹೀರಾತು ಇದು ಸಾಮಾಜಿಕವಾದಂಥ ಜಾಹೀರಾತು ಪ್ರತಿಯೊಬ್ಬರಿಗೂ ಕೂಡ ಅನ್ವಯ ಆಗ್ತಕ್ಕಂಥದ್ದು ಸಾಮಾಜಿಕ ಅಂತಂದರೆ ಪ್ರತಿಯೊಬ್ಬರಿಗೂ ಕೂಡ ನೀರಿನ ಪ್ರತಿಯೊಂದು ಹನಿ ಮಹತ್ವಪೂರ್ಣವಾಗಿದೆ ಇವು ಮೂರು ಕೂಡ ಸಾಮಾಜಿಕ ಜಾಹೀರಾತು ಆದರೆ ಜೀವನ ಭೀಮಾ ಜೀವನ ಜೊತೆ ಜೀವನದ ನಂತರ ಯಾರು ಪಾಲಿಸಿಗಳನ್ನ ಮಾಡಿಸ್ತಾರೋ ಅವರಿಗಷ್ಟೇ ಇದು ಸೀಮಿತ ಆಗಿರುತ್ತೆ ನೆಕ್ಸ್ಟು ಮುಂದಿನ ಪ್ರಶ್ನೆಗೆ ಹೋಗೋಣ ನ್ಯಾಯಿಕ ವಿಚಾರದಲ್ಲಿ ಈ ಕೆಳಗಿನವುಗಳಿಂದ ವಿಭಿನ್ನವಾಗಿರ್ತಕ್ಕಂಥ ಆಯ್ಕೆ ಯಾವುದು ನ್ಯಾಯಿಕ ಅಂದರೆ ನಿಮಗೆ ಗೊತ್ತಿರ್ಬೋದು ಸೊ ಶಕ್ತಿ ಪ್ರದರ್ಶನ ಇದು ಏನಪ್ಪ ಅಂತಂದರೆ ವಿಭಿನ್ನವಾಗಿರ್ತಕ್ಕಂಥ ಒಂದು ಆಯ್ಕೆ ಅಂತ ಹೇಳ್ಬೋದು ನೆಕ್ಸ್ಟು ತೊಂಬತ್ತೆರಡನೇ ಪ್ರಶ್ನೆ ಉಚ್ಚ ನ್ಯಾಯಾಲಯದಿಂದ ನಿರ್ಧರಿತ ಡಾಕ್ಟರ್ ಕೆ ಭಾಸು ನಿರ್ದೇಶನಗಳು ಈ ಕೆಳ ಈ ಕೆಳಗಿನವುಗಳಲ್ಲಿ ಯಾವುದಕ್ಕೆ ಸಂಬಂಧಿಸಿದೆ ನೋಡಿ ಯಾವುದೇ ವ್ಯಕ್ತಿಯನ್ನು ಬಂಧಿಸಲು ಮತ್ತು ವಿಚಾರಣೆಗೊಳಪಡಿಸಲು ವಿಭಿನ್ನ ಏಜೆನ್ಸಿಗಳಿಂದ ಪ್ರಯೋಗ ಮಾಡ್ತಕ್ಕಂಥ ವಿಧಾನಗಳನ್ನು ಈ ಡಾಕ್ಟರ್ ಕೆ ಬಾಸು ಅವರು ತಮ್ಮ ನಿರ್ದೇಶನಗಳ ಮುಖಾಂತರ ಹೇಳ್ತಾ ಹೋಗ್ತಾರೆ ನೆಕ್ಸ್ಟು ತೊಂಬತ್ತ್ ಮೂರನೇದು ಸುಭಾಷ್ ಕುಮಾರ್ ವರ್ಸಸ್ ಬಿಹಾರ್ ರಾಜ್ಯ ನೈನ್ಟೀನ್ ನೈಂಟಿ ಒನ್ನಲ್ಲಾದಂಥದ್ದಿದು ಘಟನೆ ಸೊ ಇವರೇನು ಮಾಡ್ತಾರೆ ಅಂತಂದರೆ ಈ ದೂರಿನಲ್ಲಿ ಸರ್ವೋಚ್ಚ ನ್ಯಾಯಾಲಯವು ಈ ಕೆಳಗಿನವುಗಳಲ್ಲಿ ಯಾವ ತೀರ್ಮಾನ ಕೈಗೊಂಡಿದೆ ಅಂದರೆ ಸುಭಾಷ್ ಕುಮಾರ್ ಅವರು ಮತ್ತೆ ಬಿಹಾರ್ ರಾಜ್ಯ ಅವರೇ ಒಂದಾಗಿದ್ದರು ಬಿಹಾರ್ ರಾಜ್ಯನೇ ಒಂದಾಗಿತ್ತು ಇವರಿಬ್ಬರ ನಡುವೆ ಆದಂಥ ವಾದ ವಿವಾದಗಳ ನಂತರ ಸರ್ವೋಚ್ಚ ನ್ಯಾಯಾಲಯ ಯಾವ ರೀತಿಯಾದಂತಹ ಒಂದು ತೀರ್ಮಾನವನ್ನು ಕೊಡುತ್ತೆ ಅಂದರೆ ಜೀವಿಸುವ ಅಧಿಕಾರದಲ್ಲಿ ಮಾಲಿನ್ಯರಹಿತ ಗಾಳಿ ನೀರಿನ ಅಧಿಕಾರವಿದೆ ಅಂತಕ್ಕಂಥ ಒಂದು ಕೊನೆಯ ತೀರ್ಪನ್ನು ಕೊಡುತ್ತೆ ವರ್ಣ ವ್ಯವಸ್ಥೆಯ ಪಾಲನೆಗಾಗಿ ವರ್ಣಾಧಿಕಾರನ್ ಎಂಬ ಅಧಿಕಾರಿ ಇದ್ದುದನ್ನು ಸೂಚಿಸ್ತಕ್ಕಂತಹ ಕೃತಿ ಯಾವುದು ಅಂದರೆ ಮಾನಸೋಲ್ಲಾಸ ಸೊ ಈ ಒಂದು ಕೃತಿಯಲ್ಲಿ ನಾವು ನೋಡ್ಬೋದು ವರ್ಣ ವ್ಯವಸ್ಥೆ ಅವಾಗಿದ್ದಂಥ ಪ್ರಾಚೀನ ಕಾಲದಲ್ಲಿ ವರ್ಣ ವ್ಯವಸ್ಥೆ ಇತ್ತು ಸೊ ಈ ವರ್ಣ ವ್ಯವಸ್ಥೆಯ ಒಂದು ಅದನ್ನು ನಡೆಸ್ಕೊಂಡು ಹೋಗಬೇಕು ಅನ್ನೋ ಉದ್ದೇಶಕ್ಕೆ ವರ್ಣಾಧಿಕಾರನ್ ಎಂಬ ಅಧಿಕಾರಿಯನ್ನು ನೇಮಕ ಮಾಡಿದರು ಅಂತೇಳಿ ನಾವು ಮಾನಸೋಲ್ಲಾಸ ಕೃತಿಯಲ್ಲಿ ನೋಡ್ಬೋದು ಭಾರತದಲ್ಲಿ ಮತದಾರರ ಗುರುತಿನ ಚೀಟಿಯನ್ನು ವಿತರಿಸ್ತಕ್ಕಂಥ ಕಾರ್ಯ ಮೊದಲು ಆರಂಭವಾದದ್ದು ಯಾವಾಗ ವೋಟ್ರ್ ಐ ಡಿ ಕೊಡ್ತಾ ಇರಲ್ಲ ಸೊ ಅದು ಯಾವಾಗ ಶುರುವಾಯಿತು ಅಂದರೆ ಸಾವಿರದ ಒಂಬೈನೂರ ತೊಂಬತ್ತ ಎಂಟರಲ್ಲಿ ಅದನ್ನು ಪ್ರಾರಂಭ ಮಾಡ್ತಾರೆ ಜನಗಣತಿ ಅಧ್ಯಯನ ಇದೇನಿದು ಆನುಷಂಗಿಕ ಮಾದರಿನ ಪ್ರಾಥಮಿಕ ಮಾದರಿನ ತೃತೀಯ ಚತುರ್ಥ ನಿಮಗೆ ಗೊತ್ತಿರ್ಬೋದು ಸಮಾಜ ವಿಜ್ಞಾನ ಬೋಧನಾಶಾಸ್ತ್ರದಲ್ಲಿ ನಿಮಗೆ ಪ್ರಾಥಮಿಕ ಆಧಾರಗಳು ಮತ್ತು ಆನುಷಂಗಿಕ ಆಧಾರಗಳು ಅಂದರೆ ಅಥವಾ ದ್ವಿತೀಯ ಆಧಾರಗಳು ಅಂತೇಳಿ ಎರಡು ಪಾಠ ಬಂದಿತ್ತು ಅವು ನೀವು ಓದ್ಕೊಳ್ಬೇಕು ಪ್ರಾಥಮಿಕ ಆಧಾರಗಳು ಅಂದರೆ ಕಟ್ಟಡಗಳು ಸ್ಮಾರಕಗಳು ಇವೆಲ್ಲವೂ ಕೂಡ ಪ್ರಾಥಮಿಕ ಆಧಾರಗಳಾಗುತ್ತೆ ದ್ವಿತೀಯ ಆಧಾರಗಳು ಅಂತಂದರೆ ಈ ಕೃತಿಗಳು ರಚನೆಗಳು ಇವೆಲ್ಲವೂ ಶಾಸನಗಳು ಇವೆಲ್ಲವೂ ಕೂಡ ದ್ವಿತೀಯ ಆಧಾರಗಳು ಅಥವಾ ಆನುಷಂಗಿಕ ಆಧಾರಗಳು ಅಂತ ಹೇಳ್ತೀವಿ ಸೊ ಈ ಜನಗಣತಿ ಅಂತಕ್ಕಂಥದ್ದು ಏನಪ್ಪ ಅಂದರೆ ಇದು ಪ್ರಾಥಮಿಕ ಆಧಾರ ಮಾದರಿ ಅಂತೇಳಿ ನಾವು ಹೇಳ್ತೀವಿ ನೆಕ್ಸ್ಟು ಭಾರತ ಸಂವಿಧಾನದ ತಿದ್ದುಪಡಿಯನ್ನು ಯಾವ ದೇಶದ ಸಂವಿಧಾನದಿಂದ ಎರವಲನ್ನು ಪಡ್ಕೊಂಡಿದೆ ನೋಡಿ ದಕ್ಷಿಣ ಆಫ್ರಿಕಾದಿಂದ ಈ ತಿದ್ದುಪಡಿ ಮಾಡ್ತಕ್ಕಂಥದ್ದನ್ನು ಎರವಲು ಪಡ್ಕೊಂಡಿದ್ದಾರೆ ಭಾರತದ ಲೆಕ್ಕ ನಿಯಂತ್ರಕರು ಮತ್ತು ಮಹಾಲೆಕ್ಕ ಪರಿಶೋಧಕರನ್ನು ಕೆಳಕಂಡ ಯಾರು ನೇಮಕ ಮಾಡ್ತಾರೆ ನೋಡಿ ಈ ಅಧಿಕಾರ ಇರ್ತಕ್ಕಂಥದ್ದು ಭಾರತದ ಪ್ರಥಮ ಪ್ರಜೆಯಾದಂತಹ ರಾಷ್ಟ್ರಪತಿಗಳಿಗೆ ಇರುತ್ತೆ ಹಾಗೆಯೇ ಮುಂದಿನ ಪ್ರಶ್ನೆ ಸರ್ವ ಸಂಗತಿಗಳಲ್ಲೂ ಸಮಾನರು ಎಂಬ ವಿಚಾರ ಲಹರಿಯಿಂದ ಪ್ರಜಾಪ್ರಭುತ್ವದ ಕಲ್ಪನೆ ಮೂಡಿದೆ ಈ ವಾಕ್ಯವನ್ನು ನೀಡಿದಂಥವರು ಅರಿಸ್ಟಟಲ್ರವರು ಹಾಗೆಯೇ ಕೊನೆಯ ಪ್ರಶ್ನೆ ಲೋಕಸಭೆಯ ಸದಸ್ಯರಾಗಲು ಕನಿಷ್ಠ ಎಷ್ಟು ವರ್ಷ ವಯಸ್ಸಾಗಿರಬೇಕು ಕನಿಷ್ಠ ಇಪ್ಪತ್ತೈದು ವರ್ಷ ವಯಸ್ಸು ಅವರಿಗೆ ಆಗಿರಬೇಕು ಅಂಥವರು ಲೋಕಸಭೆಯ ಸದಸ್ಯರಾಗಲಿಕ್ಕೆ ಅರ್ಹತೆಯನ್ನು ಪಡ್ಕೊಂಡಿರ್ತಾರೆ ಓಕೆ ಹಾಗಿದ್ರೆ ಇಲ್ಲಿವರೆಗೂ ಕೂಡ ಸಾಕಷ್ಟು ಪ್ರಶ್ನೋತ್ತರಗಳನ್ನು ಡಿಸ್ಕಸ್ ಮಾಡಿದ್ದೀವಿ ಸೊ ವಿಡಿಯೋ ಲೈಕ್ ಆಗಿದೆ ಅಂತೇಳಿ ಭಾವಿಸಿ ಇಲ್ಲಿಗೆ ನಾನು ವೀಡಿಯೋವನ್ನು ಕಂಪ್ಲೀಟ್ ಮಾಡ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬ ಬಾಯ್